नमस्कार स्नेहितरे एल्लरिगू कन्नड एंटरटेनमेंट चैनल गे स्वागत। लॉकडाउन इद्दरू कूड मदुवे समारंभगळिगे यावुदे तरद ब्रेक बिद्दिल्ल। मे तिंगळल्ली निगदियादंतह मदुवेगळु नडेयता इद्दावे। ಮಾಮೂಲಿಯಂತೆ ಜನಜಂಗುಳಿ ಹಾಗೇನೆ ಅದ್ದೂರಿ ಸಂಭ್ರಮ ಇಲ್ಲದೇ ಇದ್ದರೂ ಕೂಡ ಕೆಲವೊಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ನಿಗದಿಯಾದಂತಹ ಮುಹೂರ್ತಕ್ಕೆ ಸರಳ ದಾಂಪತ್ಯ ಜೀವನಕ್ಕೆ ಎಲ್ಲರೂ ಕಾಲಿಡ್ತಾ ಇದ್ದಾರೆ। ಸದ್ಯ ಕಿರುತೆರೆಯ ಖ್ಯಾತ ನಟಿಯಾದಂತಹ ಸುಪ್ರಿಯಾ ರಾವ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ। ಬಹುಕಾಲದ ಗೆಳೆಯನಾದಂತಹ ವಿಜಯ್ ಜೊತೆ ಸುಪ್ರೀತಾ ಅವರು ಹಸಿಮಣಿಯನ್ನ ಏರಿದ್ದಾರೆ। ಸುಪ್ರೀತಾ ಅಂದ್ರೆ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಮಗಳು ಜಾನಕಿ ಎನ್ನುವಂತಹ ಒಂದು ಧಾರಾವಾಹಿಯಲ್ಲಿ ಸಂಜನಾ ಪಾತ್ರಧಾರಿಯಾಗಿ ತುಂಬಾನೇ ಫೇಮಸ್ ಆದಂತಹ ಇವರು ಕನ್ನಡಿಗರ ಮನವನ್ನ ಗೆದ್ದಿದ್ರು। ಸೊ ಇವರ ಒರಿಜಿನಲ್ ಹೆಸರು ಸುಪ್ರೀತಾ ರಾವ್ ಅನ್ನೋದು। ಸೊ ಇವರು ಮೂಲತಃ ಶಿವಮೊಗ್ಗದವರಾಗಿದ್ದು ಈಗ ಅವರು ಮದುವೆಯಾಗಿರುವಂತಹ ವಿಜಯ್ ಅವರು ಚಿತ್ರದುರ್ಗದವರು। ಸೊ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು। ಪತಿ ವಿಜಯ್ ಅವರು ಬೆಂಗಳೂರಿನಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ। ಹಲವು ವರ್ಷಗಳಿಂದ ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ। ಸೊ ಇದೀಗ ಅವರು ಚಿತ್ರದುರ್ಗದಲ್ಲಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸಪ್ತಪದಿಯನ್ನು ತೊಳೆದಿದ್ದಾರೆ। ಸೊ ನೀವು ಮಗಳು ಜಾನಕಿ ಸೀರಿಯಲ್ಲಲ್ಲಿ ಇವರ ಒಂದು ಆ್ಯಕ್ಟಿಂಗನ್ನು ಮೆಚ್ಕೊಂಡಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ। ಇನ್ನು ಸುಪ್ರೀತಾ ಅವರ ಹಿನ್ನೆಲೆಯನ್ನು ನೋಡೋದಾದರೆ, ಇವರು ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವರು। ಸುಪ್ರೀತಾ ಅವರ ತಂದೆ ಕೂಡ ಒಬ್ಬ ರಂಗಭೂಮಿ ಕಲಾವಿದರಾಗಿದ್ದರು, ತಾಯಿ ಸುಗಮ ಸಂಗೀತ ಕಲಾವಿದೆಯಾಗಿದ್ದರು। ಸೊ ಇವರಿಗೆ ಬಳುವಳಿಯಾಗಿ ಬಂದಂತಹ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಹಾಗೆಯೇ ಇವರು ಗಾಯನ ಕೂಡ ಮಾಡ್ತಾರೆ। ಸೊ ಎರಡೂ ಬಳುವಳಿಗಳು ಅವರ ತಂದೆ ತಾಯಿಯಿಂದ ಬಂದಿದೆ ಅಂತಾನೆ ಹೇಳ್ಬೋದು। ಸದ್ಯ ಅವರು ಹೊಸ ಬಾಳಿಗೆ ಕಾಲಿಟ್ಟಿರೋದ್ರಿಂದ ಇವರಿಗೆ ಶುಭಾಶಯನ ತಿಳಿಸ್ತಾ ಇದ್ದೀನಿ। ಸೊ ನೀವು ಕೂಡ ನಿಮ್ಮ ಶುಭಾಶಯನ ಇವರಿಗೆ ತಿಳಿಸಿ, ಹಾಗೆಯೇ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ। ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ, ಬೈ ಬೈ।